ದುಡ್ಡು ಇರ್ತದ. ಕೆಲವರು ಮನೆಗಳನ್ನ ಸಹಿತ ಮಾರ್ಕೊಂಡಂತವ್ರೆ, ಮನೆಗಳನ್ನ ಮಾರ್ಕೊಂಡಿದಾರ, ಆಸ್ತಿಕ್ಕೆ ಮಾರ್ಕೊಂಡಿದಾರ. ಕೆಲವೊಮ್ಮೆ ನಾವು ಕೇಳ್ತಾ ಇದ್ವಿ ನಾವು ಸಣ್ಣವರಿದ್ದಾಗ, ಒಂದು ನಾಟಕದಲ್ಲಿ ಅಥವಾ ಒಂದು ಈ ಬಯಲಾಟದಲ್ಲಿ ಬರುತ್ತಿರುವ ಸ್ತ್ರೀ ಪಾತ್ರ ಸ್ತ್ರೀ ಬೆನ್ನತ್ತಿ ಮನುಷ್ಯನ್ ಕಳ್ಕೊಂಡಂತವ್ ಮಾಡಿದ್ದನ್ನು ನಾವು ನೋಡ್ತಾ ಇದ್ವಿ. ಅಂದ್ರೆ ಇದನ್ನ ಯಾಕೆ ಸಂದರ್ಭ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಈ ಹವ್ಯಾಸ ಬೇರೆ, ಆದ್ರೆ ನಾವು ಇದನ್ನ ಕಲೆ ಒಂದು ಉದ್ಯೋಗ ಮಾಡಿಕೊಂಡಾಗ ಇದಕ್ಕೆ ಜನ ಸ್ಪಂದಿಸ್ತಾ ಇದ್ರು. ಮೊದಲು ನಾವು ಇಲ್ಲಂತಲ್ಲ, ಬಂದು ದುಡ್ಡು ಕೊಟ್ಟು ಅಲ್ಲ, ನಾಟಕಗಳು ನಾವು ಚಿಕ್ಕವರು ನೋಡಿ ಸಾಕಷ್ಟು ದುಡ್ಡು ಕೊಟ್ಟು ಹೋಗಿ ಅವ್ರನ್ನ ಬದುಕಿಸು ಪ್ರಯತ್ನ ಮಾಡಿದ್ರು. ಆದ್ರೆ ರಾತ್ರಿ ಕಂಡಂತ ವೈಭವ ಹಗಲಲ್ಲಿ ಏನಾಗ್ತಿತ್ತು ಅನ್ನೋದು ಅನೇಕ ಚಲನಚಿತ್ರಕಾರರು ಮಾಡಿ ತೋರಿಸಿದಾರೆ. ಅದು ಏನಪ್ಪ, ಹಗಲಿ ಹೊತ್ತಿನಲ್ಲಿ ಅಲ್ಲಿ ಏನು ಇರೋದು, ತಂಬು ಇರುವುದು, ವೈರ ಹೊಂದಿರುವುದು, ಅರ್ಧೊಟ್ಟೆ ಕಲಾವಿದರು, ತಬಲಾ ವಾದಕರು, ಪೇಟೆ ಬಾರಿಸುವವರು, ಇವರೆಲ್ಲ ಬದುಕು ನೋಡ್ಕೊಂಡಾಗ ಅದ್ರ ಜೊತೆಗೆ ಇನ್ನೊಂದು ನಮ್ಮ ದೇಶದ ದುರಂತೋ ನಮ್ಮ ವ್ಯವಸ್ಥೆ ನಿರ್ಮಾಣ ಮಾಡೋರ ಏನಪ್ಪ ಅಲ್ಲಿ ಬುದ್ಧಿವಂತರು ಈ ಸಮಾಜ ಕೆಟ್ಟದಾಗಿರಲಿಲ್ಲಂತ ಒಂದು ಸಾರಾಯಿಯನ್ನು ಒಟ್ಟು ಹಾಕಿ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಿದಂಥದ್ದು ಇದು. ಯಾಕಂದ್ರೆ ಅದು ಸಾರಾಯಿ ಇವತ್ತು ಇವ್ರಿಗೆ ಬೇಕಾಷ್ಟು ಹಾಳು ಮಾಡಲಿಲ್ಲ ಅಂತಲ್ಲ, ಅದು ನಿಜವಾಗಿಯೂ ನಮ್ಮ ಸಂಸ್ಕೃತಿ ದೊಡ್ಡ ಏನಪ್ಪ ಅಪರಾಧಿಕರಿ ಅಂತ ಸಾರಾಯಿ ಅದ್ರ ಬೆನ್ನತ್ತಿ, ಅದು ತಂಬಾಕದ ಬೆನ್ನತ್ತಿ ಅನೇಕ ಕುಟುಂಬ ಹಾಳಾಗಿದ್ದು ನಾವು ಸ್ವತಃ ನೋಡಿದ್ವಿ. ಆ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರಗಳು ಈ ಕಲಾವಿದರು, ಯಾಕಂದ್ರೆ ರಾತ್ರಿ ನೀವು ನೋಡ್ರಿ ಪಾರ್ಜಾತಿ ನೀವು ಸ್ವತಃ ಮಾಡ್ತೀರಿ, ಬೆಳೆದನ ಮಾಡ್ಬೇಕದನ್ನು ಬೆಳ್ಳಂ ಬೆಳಗ ಅದು ಹುಡುಗಾಟ ಅಲ್ಲ, ಅಂದ್ರೆ ಸುಲಭ ಅಲ್ಲ. ಯಾಕಂದ್ರೆ ಆ ಸ್ಟೆಮ್ನಾನು ಬೇಕು, ಜೊತೆಗೆ ಅದ್ರ ಆಸಕ್ತಿ, ಅದ್ರ ಜೊತೆಗೆ ಆರೋಗ್ಯದ ದೂರಕಾಲೀನ ಪರಿಣಾಮ ಆಗುವಂತ ಅದಕ್ಕೆ ಏನ್ ಪರಿಹಾರ ಕೂಡ ಸಿಗ್ತಾವ ನಿಮ್ಗೆ ಸರ್ಕಾರದಿಂದ ಆಗಲಿ ಸಮಾಜದಿಂದ ಆಗಲಿ. ಈಗಂತೂ ಇವತ್ತು ಕಷ್ಟ ಆಗಿದೆ, ಅದಕ್ಕೆ ನಾವು ಕೇಳ್ತಾವ್ರು ನಿಮ್ಗೆ ಏನಪ್ಪ ಬದುಕ ನಾಳೆ, ಅದ್ರ ಬೆನ್ ಹಚ್ಚಿದ್ರೆ ನಾಳೆ ಈ ನೀವೇನೋ ಒಂದು ಉದ್ಯೋಗ ಇತ್ತು ಸರ್ಕಾರದ ನೀವು ಉಳಿದ್ರಿ, ಉಳಿದವ್ರ ಗತಿಗಳು ಗತಿ ಏನು ಕರೆಕ್ಟ್ ಸರ್. ಏನಾಗಿದ್ರಿ, ಮೊದಲು ಹವ್ಯಾಸವಾಗಿ ರೂಢಿಗತವ ಅಂತ ಈ ಕೈಲೆಗಳನ್ನು ನಂತರ ಕಲಾವಿದರಿರ್ತಾವ ಉದ್ಯೋಗಗಳನ್ನಾಗಿ ಮಾಡಿಕೊಂಡ್ರಿ, ಅವರೇತಂದ್ರೆ ಅಲ್ಲಿ ಹಳ್ಳಿಯಿಂದ ಹಳ್ಳಿಗೆ ಅವರು ಪ್ರದರ್ಶನ ಮಾಡ್ಕೋತ ಹೋದ್ರಿಂದ ರೀ ಅವರಿಗೆ ಸ್ವಲ್ಪ ಆರ್ಥಿಕ ಒಂದು ಸ್ಥಿತಿನೂ ಸುಧಾರಣೆ ಆಗ್ತಾ ಇತ್ತು ರೀ. ಮೊದಲಾದರೂ ನೀವು ಹೇಳಿದಂಗೆ ಇತ್ತು, ಕಲಾವಿದರು ಇದನ್ನ ಇದು ಬಯಲಾಟಗಳನ್ನೇ ನಂಬಿಕೊಂಡು ಅದರ ಮೇಲೆ ಬದುಕು ಸಾಗಿಸಿದವರು ಇದ್ದಾರೆ ರೀ. ನಿಮಗೆ ಗೊತ್ತಿರೋದಂತೇಳಿ ನಮ್ಮ ಕುಲಿಗೋಡು ತಮ್ಮಣ್ಣ ಆಚಾರ್ಯ ಕುಲಕರ್ಣಿ ಅವ್ರನ್ನ ಮೊದಲು ಮಾಡಿಕೊಂಡು ಕೌಸಲಿಗೆ ನಿಂಗಮ್ಮ ಅವ್ರನ್ನ ಮೊದಲು ಮಾಡಿಕೊಂಡು ಅವರು ಪಾರ್ಯಾತಕ್ಕಾಗಿನ ಒಂದು ಈ ಥರ ಗುಳದಾಳಿ ಕಟ್ಟ ಅಂತ ಹೇಳ್ರಿ. ಹಂಗೆ ಕೌಸಲಿಗೆ ನಿಂಗಮ್ಮವರು ಕೃಷ್ಣನ ಹೆಸರಿನಿಂದ ಗುಳದಾಳಿ ಕಟ್ಕೊಂಡ್ರಿ, ಅಹರ್ನಿಶಿ ಸೇವೆ ಮಾಡ್ದು ಇವತ್ತೊಂದು ಊರಾಗ ಬಯಲಾಡಿದ್ರೆ ನಾಳೆ ಮತ್ತೊಂದು ಊರು, ನಾಡ್ದು ಮತ್ತೊಂದು ಊರು, ಹೀಗಿದೆ ತಂಡಗಳನ್ನು ಕಟ್ಟಿಕೊಂಡು ಅವಳೇನು ಮಾಡ್ತಾರೆ ಕಲಾ ಪ್ರದರ್ಶನಗಳನ್ನು ಮಾಡ್ತಾ ಇದ್ದಾಳೆ ರೀ. ಅದಕ್ಕೆ ಬದುಕು ನಿರ್ವಹಣೆ ಆಗ್ತಿತ್ತು, ಅಷ್ಟೇ ಒಂದು ಕುಟುಂಬವನ್ನು ಸಾಕಿದಂಗೆ ರೀ, ಎಲ್ಲ ಕಲಾವಿದರನ್ನ ಪೂರ್ಣ ಮಾಡ್ತಾ ಇದ್ರು. ಯಾಕಂದ್ರೆ ಅದಕ್ಕೆ ಸರ್ ಇರ್ಬೋದು ಮತ್ತೊಬ್ಬರು ವೃತ್ತಿಪರವಾದ ಅವಾಗ ಸರ್ ಕಲಾಕಾರನ ಕಟ್ಕೊಂಡು ಹೋಗುವಂತದ್ದು ಅವನು ಸ್ವಲ್ಪ ಜನನು ಹಿಡಿತಾ ಇದ್ರು, ನಾಟಕ ನೋಡು ಜನ ಇಲ್ಲ ಅಂದ ಇಂತಹ ಪ್ರಸಂಗದಲ್ಲಿ ಈ ಬಯಲಾಟಗಳನ್ನ ಉಳಿಸಿಕೊಂಡೆ ಬೆಳೆಸ್ಕೊಂಡು ಹೋಗೋದಕ್ಕೆ ಸರ್ಕಾರ ಆಗಲಿ ಸಮಾಜ ಆಗಲಿ ನಾ ಇವತ್ತಿನ ಪರಿಸ್ಥಿತಿ ಪ್ರಶ್ನೆ ಅದನ್ನೇ ಹೇಳ್ತಾ ಇದ್ದೆ ಸರ್. ಯಾಕಂದ್ರೆ ಈಗ ಹೇಳಿದ ಸರ್ ಮೊದಲಿನ ದಿನಮಾನಗಳು ಈಗ ಇಲ್ಲ, ಕಲೆಯನ್ನ ನೋಡುವಂತ ಆಸಕ್ತಿನೂ ಜನರಲ್ಲಿ ಕಡಿಮೆ ಆಗ್ಯದ ರೀ. ಆಸಕ್ತಿ ಇಲ್ಲ ಅಂತಲ್ಲ, ಆಸಕ್ತಿ ಇಲ್ಲ ಅದ ಆಸಕ್ತಿ ಇವತ್ತು ಹೊಸ ಹೊಸ ಮಾಧ್ಯಮಗಳು ಬಂದಿದ್ದರಿಂದಾಗೆ ಹೇಳಿದ್ರೆ ನಿಮ್ಗೆ ನಾಟಕ ಬಂದು ಬಯಲಾಟ ಹಾಳು ಮಾಡಿತ್ತು, ಸಿನಿಮಾ ಬಂದು ಈ ನಾಟಕಗಳು ಹಾಳು ಮಾಡಿತ್ತು, ಮುಂದೆ ಟಿವಿ ಬಂತು ಇದು ಡಿಜಿಟಲ್ ಮೀಡಿಯಾ ಬಂತು ಟಿವಿ ಹಾಳು ಮಾಡ್ತಾ ಇದ್ದ ಹೀಗಾಗಿದೆ. ಪರಿವರ್ತನೆ ಜಗದ ನಿಯಮ ಅದನ್ನ ನಾವು ನೀವು ಬಯಲಾಟವನ್ನು ಇವತ್ತು ಪ್ರಯತ್ನ ಮಾಡ್ತಾ ಬಯಲಾಟಗಳನ್ನು ಉಳಿಸ್ಲಿಕ್ಕೆ ಅದೇ ಹೇಳಿದಲ್ ಸರ್. ಈಗಲಾದರೂ ಕೂಡ ಸರ್ ಜನರಲ್ಲಿ ಇನ್ನೂ ಆಸಕ್ತಿ ಇದ್ದಲ್ಲಿ ಜಾತ್ರಾ ಉತ್ಸವಗಳು ಇನ್ನೂ ಬಯಲಾಟಗಳು ಆಗ್ತವೆ.